नमस्कार केसीएन वार्ते स्वागत मोदलिगे मुख्यांशगळु बदियड्कदल्लि गुजरी अंगडियिंद 1.5 लक्ष रूपायि मौल्यद वस्तुगळन्नु कळ्ळतन माडिद प्रकरण बदियड्क पोलीस ठाणे व्याप्तिय क्वार्टर्स नल्लि वासवागिद्द केएम अशरफ एंबातन बंधन कासरगोडु मोग्रालपुत्तूरिनल्लि विद्युत् संपर्क कडितगोळिसलु बंद केएसईबि सिब्बंदिगे मने मालिकनिंद हल्ले कुंबळे विभागद मजदूर वर्कर् बदरिया नगरद पि मोहम्मद शरीफ्गे तळिसिरुवुदु जिले में हेच्चुत्तिदे ज्वर बाधितर संख्य 10,000 दाटिदे ई तिंगळु मात्र ज्वर बाधिसि चिकित्से पडेदवर संख्य जागृता समितिगळन्नु बलपडिसलु अकोस्नल्लि आय्केयाद 10 केंद्रगळल्लि तरगतिगळन्नु नीडलागुवुदु एंदु राज्य महिळा आयोगद सदस्ये अड्वोकेट पि कुन्नैश कासरगोडिनल्लि सभे नडेसिद नंतर अवरु मातनाडिदरु वार्तेगळु विवरवागि ಬದಿಯಡ್ಕದಲ್ಲಿ ಗುಜರಿ ಅಂಗಡಿಯಿಂದ 1.5 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳ್ಳತನ ಮಾಡಿದ ಪ್ರಕರಣದಲ್ಲಿ ಒಬ್ಬನನ್ನು ಬಂಧಿಸಲಾಗಿದೆ ಬದಿಯಡ್ಕ ಪೊಲೀಸ್ ಠಾಣೆ ವ್ಯಾಪ್ತಿಯ ಕ್ವಾರ್ಟರ್ಸ್ ನಲ್ಲಿ ವಾಸವಾಗಿದ್ದ ಕೆಎಂ ಅಶ್ರಫ್ ಎಂಬಾತನನ್ನು ಬದಿಯಡ್ಕ ಇನ್ಸ್ಪೆಕ್ಟರ್ ಕೆಪಿ ವಿನೋದ್ ಕುಮಾರ್ ಮತ್ತು ತಂಡ ಬಂಧಿಸಿದೆ ಪ್ರಕರಣದಲ್ಲಿ ಇನ್ನು ಇಬ್ಬರನ್ನು ಬಂಧಿಸಬೇಕಾಗಿದೆ ಕಳೆದ ಜುಲೈ 12 ರಂದು ರಾತ್ರಿ ಬದಿಯಡ್ಕ ಬೋಳುಕಟ್ಟೆಯಲ್ಲಿರುವ ಕಣ್ಣನ್ ಎಂಬವರ ಮಾಲಕತ್ವದಲ್ಲಿರುವ ಶ್ರೀ ಗಣೇಶ್ ಎಂಬ ಗುಜರಿ ಅಂಗಡಿಯಲ್ಲಿ ಕಳ್ಳತನ ನಡೆದಿತ್ತು ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದ ಚೆಂಬು ಹಿತಾಳೆಯನ್ನು ಒಳಗೊಂಡ ವಸ್ತುಗಳು ಕಳ್ಳತನವಾಗಿವೆ ಎಂದು ಅಂಗಡಿ ಮಾಲೀಕ ದೂರಿದ್ದಾರೆ ಕಳ್ಳತನದ ದೃಶ್ಯಗಳು ಅಂಗಡಿಯ ಸಿಸಿಟಿವಿ ಇಂದ ಲಭಿಸಿದ್ದು ಇಬ್ಬರು ವ್ಯಕ್ತಿಗಳು ಅಂಗಡಿಯಿಂದ ಕಳ್ಳತನ ಮಾಡುತ್ತಿದ್ದು ಮತ್ತೋರ್ವ ಆಟೋ ರಿಕ್ಷಾದಲ್ಲಿ ಸಾಗಿಸುವ ದೃಶ್ಯಗಳಿವೆ ಪೊಲೀಸರು ನಡೆಸಿದ ತನಿಖೆಯಲ್ಲಿ ಕರ್ನಾಟಕ ನಿವಾಸಿಯಾದ ಬದಿಯಡ್ಕ ಪೊಲೀಸ್ ಠಾಣೆ ವ್ಯಾಪ್ತಿಯ ಕ್ವಾರ್ಟರ್ಸ್ ನಲ್ಲಿ ವಾಸವಾಗಿದ್ದ ಕೆಎಂ ಅಶ್ರಫ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ ಬಂಧಿತನಾದ ಅಶ್ರಫ್ ನೀಡಿದ ಹೇಳಿಕೆಯ ಪ್ರಕಾರ ಇನ್ನೊಬ್ಬ ಆರೋಪಿಯಾದ ಹಾರಿಸ್ ನಾಮನೆಯಿಂದ ಕಳ್ಳತನವಾದ ವಸ್ತುಗಳನ್ನು ಪತ್ತೆ ಮಾಡಲಾಯಿತು ಎಂದು ಪೊಲೀಸರು ತಿಳಿಸಿದ್ದಾರೆ ಪ್ರಕರಣದ ಆರೋಪಿಗಳಾದ ಉಳಿದ ಇಬ್ಬರಿಗಾಗಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ನ್ಯೂಸ್ ಬ್ಯೂರೋ ಕಾಸರಗೋಡು ಕಾಸರಗೋಡು ಮೊಗ್ರಾಲ್ಪುತ್ತೂರಿನಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲು ಬಂದ ಕೆಎಸ್ಇಬಿ ಸಿಬ್ಬಂದಿಗೆ ಮನೆ ಮಾಲೀಕನಿಂದ ಹಲ್ಲೆ ಕುಂಬಳೆ ವಿಭಾಗದ ಮಜ್ದೂರ್ ವರ್ಕರ್ ಬದ್ರಿಯಾ ನಗರದ ಪಿ ಮೊಹಮ್ಮದ್ ಶರೀಫ್ಗೆ ತಳಿಸಿರುವುದು ಘಟನೆಗೆ ಸಂಬಂಧಿಸಿದಂತೆ ಕಾಸರಗೋಡು ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕೆಸಿಬಿ ಕುಂಬಳೆ ಸೆಕ್ಷನ್ನ ಮೊಗ್ರಾಲ್ಪುತ್ತೂರು ಶಾಸ್ತಾನಗರದಲ್ಲಿ ಘಟನೆ ನಡೆದಿದೆ ಜುಲೈ 18 ರಂದು ಇಲ್ಲಿನ ಗ್ರಾಹಕರ ಮನೆಯ ದಂಡದ ಜೊತೆಗೆ ಬಿಲ್ ಪಾವತಿಸಲಿರುವ ಕೊನೆಯ ದಿನವೂ ಕಳೆದಿತ್ತು ಇದರಿಂದ ಕುಂಬಳೆ ವಿಭಾಗದ ಮಸ್ತೂರ್ ವರ್ಕರ್ ಬದ್ರಿಯಾ ನಗರದ ಪಿ ಮೊಹಮ್ಮದ್ ಶರೀಫ್ ಮತ್ತೊಬ್ಬ ಸಿಬ್ಬಂದಿಯೊಂದಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲು ಬಂದಿದ್ದರು ಇದನ್ನು ಪ್ರಶ್ನಿಸಿ ಮನೆಯ ಮಾಲೀಕ ಸಿಬ್ಬಂದಿಯನ್ನು ತಳಿಸಿದ್ದಾನೆ ಎಂಬುದು ದೂರು ಜೊತೆಗಿದ್ದ ಸಿಬ್ಬಂದಿ ಶರೀಫ್ನನ್ನು ಬೈಕ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರುವುದು ಕುತ್ತಿಗೆ ಹಾಗೂ ಸೊಂಟಕ್ಕೆ ಗಾಯಗೊಂಡ ಶರೀಫ್ ಅವರನ್ನು ಮೊದಲು ಕುಂಬಳೆ ಸಾಮಾಜಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ನಂತರ ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲು ಎಂದು ಹೇಳಿದಾಗ ಮನೆಯ ಬಾಲಕರು ಕೆಟ್ಟ ಪದಗಳ ಬಳಕೆ ಮಾಡಿ ಕೂಗಾಡಿದ್ದು ಇದನ್ನು ಮೊಬೈಲ್ನಲ್ಲಿ ಚಿತ್ರೀಕರಿಸಲು ಮುಂದಾದಾಗ ಮನೆಯ ಜಗುಲಿಯ ಮೇಲೆ ನಿಂತಿದ್ದ ಮನೆ ಮಾಲೀಕ ಓಡಿ ಬಂದು ಹೊಡೆದಿದ್ದಾನೆ ಎಂದು ಶರೀಫ್ ಹೇಳಿದ್ದಾರೆ ಡಿಸ್ಕನೆಕ್ಷನ್ ചെയ്യാൻ ಹೋಗಿದ್ದಾಂಬಳಕ್ಕೆ ಅವ ಎನ್ನೋಡ್ ಜೋಯಿಚಿ ಇದು ಕೂಡದಲ್ಲಿ ವಿಡ್ ಬಂದ್ರೆ ಅಪ್ಪ ನಾನು ಅವರು ನಿಮ್ಮ ಆಫೀಸಲ್ಲಿ ಎಂದೊಂದು ಸಂಶೋಧನೆ ಚೋಯಿಚು ಇದು 18 ಆಂ ತೇದಿ ಡಿಸ್ಕನೆಕ್ಟ್ ಡೇಟ್ ಕಳೆಯಿದಾನ ಅಪ್ಪ ನಾವು ಕಟ್ ചെയ്യാൻ വേണ്ടി ಬಂದಲ್ಲ ಏಟಿನ ರಭಸಕ್ಕೆ ಬಿದ್ದಾಗ ಹಿಂಬದಿಯಲ್ಲಿದ್ದ ಗೇಟ್ ತಗುಲಿದೆ ಹಾಗೂ ಕುಟುಂಬಸ್ಥರು ಸೇರಿದಂತೆ ಜನರ ಸಮ್ಮುಖದಲ್ಲಿ ಹಿಂಸಾಚಾರ ನಡೆದಿದೆ ಎಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಶರೀಫ್ ತಿಳಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಕಾಸರಗೋಡು ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ನ್ಯೂಸ್ ಡೆಸ್ಕ್ ಕೆಸಿಎನ್
ಜಿಲ್ಲೆಯಲ್ಲಿ ಜ್ವರಬಾಧಿತರ ಸಂಖ್ಯೆ ಹೆಚ್ಚುತ್ತಿದೆ. ಈ ತಿಂಗಳು ಮಾತ್ರ ಜ್ವರಬಾಧಿಸಿ ಚಿಕಿತ್ಸೆ ಪಡೆದವರ ಸಂಖ್ಯೆ 10,000 ದಾಟಿದೆ. 4 ಜನರಿಗೆ H1N1. ಜಿಲ್ಲೆಯಲ್ಲಿ ಈ ವರ್ಷ ಜ್ವರ ಬಾಧಿಸಿದವರ ಸಂಖ್ಯೆ 1 ಲಕ್ಷಕ್ಕೆ ಸಮೀಪಿಸಿದೆ. ನಿನ್ನೆಯ ತನಕ ಜಿಲ್ಲೆಯ ವಿವಿಧ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜ್ವರ ಬಾಧಿಸಿ ತಲುಪಿರುವುದು 98,963 ಮಂದಿ. ಈ ತಿಂಗಳು ಮಾತ್ರ ಜ್ವರ ಬಾಧಿಸಿ ಚಿಕಿತ್ಸೆ ಪಡೆದವರು 9,335 ಮಂದಿ. ಇದರೊಂದಿಗೆ ಜಿಲ್ಲೆಯಲ್ಲಿ H1N1 ಜ್ವರವು ದೃಢೀಕರಿಸಿದೆ. 4 ಮಂದಿಗೆ ನಿನ್ನೆ H1N1 ದೃಢೀಕರಿಸಿರುವುದು. ಡೆಂಗ್ಯೂ ಜ್ವರ ಲಕ್ಷಣಗಳೊಂದಿಗೆ ಈ ವರ್ಷ 232 ಮಂದಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಜ್ವರ ಬಾಧಿಸಿ ಬರುವವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ಡೆಂಗ್ಯೂ ಜ್ವರ ಲಕ್ಷಣಗಳಾಗಿವೆ. ರಕ್ತ ಪರೀಕ್ಷೆಯಲ್ಲಿ ಮಾತ್ರ ನಂತರ ಇದು ಡೆಂಗ್ಯೂ ಜ್ವರವಲ್ಲ ಎಂಬುದು ದೃಢೀಕರಿಸಲಾಗುವುದು. ನಿನ್ನೆ ಮಾತ್ರ 489 ಮಂದಿ ಜ್ವರ ಬಾಧಿಸಿ ಚಿಕಿತ್ಸೆ ಪಡೆದಿರುವುದು. ಇದರಲ್ಲಿ 5 ಮಂದಿ ಡೆಂಗ್ಯೂ ಜ್ವರ ಲಕ್ಷಣಗಳೊಂದಿಗೆ ಚಿಕಿತ್ಸೆ ಪಡೆದಿರುವುದು. ಈ ವರ್ಷ 104 ಮಂದಿಗೆ ಡೆಂಗ್ಯೂ ಜ್ವರ ದೃಢೀಕರಿಸಲಾಯಿತು. ಇಲಿ ಜ್ವರ ಲಕ್ಷಣದೊಂದಿಗೆ ಒಬ್ಬರು ಮೃತಪಟ್ಟ ಘಟನೆಯು ನಡೆದಿತ್ತು. ಈ ವರ್ಷ 18 ಮಂದಿ ಇಲಿ ಜ್ವರ ಲಕ್ಷಣದೊಂದಿಗೆ ಚಿಕಿತ್ಸೆ ಪಡೆದಿದ್ದಾರೆ. ಇದರಲ್ಲಿ 6 ಮಂದಿಗೆ ಇಲಿ ಜ್ವರ ದೃಢೀಕರಿಸಲಾಯಿತು. ಈ ತಿಂಗಳು ಮಾತ್ರ 4 ಮಂದಿಗೆ ಇಲಿ ಜ್ವರ ದೃಢೀಕರಿಸಲ್ಪಟ್ಟಿದೆ. ನ್ಯೂಸ್ ಡೆಸ್ಕ್ KCN. ಜಾಗೃತ ಸಮಿತಿಗಳನ್ನು ಬಲಪಡಿಸಲು ಆಗಸ್ಟ್ನಲ್ಲಿ ಆಯ್ಕೆಯಾದ 10 ಕೇಂದ್ರಗಳಲ್ಲಿ ತರಗತಿಗಳನ್ನು ನೀಡಲಾಗುವುದು ಎಂದು ರಾಜ್ಯ ಮಹಿಳಾ ಆಯೋಗದ ಸದಸ್ಯೆ ಅಡ್ವೊಕೇಟ್ ಪಿ ಕುಂಜಾಯಿಷ ಕಾಸರಗೋಡಿನಲ್ಲಿ ಸಭೆ ನಡೆಸಿದ ನಂತರ ಅವರು ಮಾತನಾಡಿದರು. ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಜಾಗೃತ ಸಮಿತಿಗಳನ್ನು ಬಲಪಡಿಸಲು ಆಗಸ್ಟ್ನಲ್ಲಿ ಆಯ್ಕೆಯಾದ 10 ಕೇಂದ್ರಗಳಲ್ಲಿ ತರಗತಿಗಳನ್ನು ನೀಡಲಾಗುವುದು ಎಂದು ರಾಜ್ಯ ಮಹಿಳಾ ಆಯೋಗದ ಸದಸ್ಯೆ ಅಡ್ವೊಕೇಟ್ ಪಿ ಕುಂಜಾಯಿಷ ಹೇಳಿದರು. ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿದ ಬಳಿಕ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು. ಕಳೆದ ವರ್ಷ 8 ಗ್ರಾಮ ಪಂಚಾಯಿತಿಗಳ ಜಾಗೃತ ಸಮಿತಿಗಳಿಗೆ ತರಗತಿಗಳನ್ನು ನೀಡಲಾಗಿತ್ತು. ಈ ಬಾರಿ ನಗರ ಪಾಲಿಕೆಗಳು ಸಹ ತರಗತಿಗಳನ್ನು ನೀಡಲು ಮುಂದಾಗಲಿವೆ ಎಂದು ಆಯೋಗದ ಸದಸ್ಯರು ತಿಳಿಸಿದರು. ಮುಸ್ಲಿಂ ಮಹಿಳೆಯರಲ್ಲಿ ಅವರ ಪತಿ ಮದುವೆಯ ನಂತರ ವಿದೇಶಕ್ಕೆ ತೆರಳಿ ನಂತರ ರಕ್ಷಣೆ ನೀಡುವುದಿಲ್ಲ, ಮದುವೆಯಾದ 2 ತಿಂಗಳ ನಂತರ ಕೈಬಿಟ್ಟು ಹೋದ ಹೆಂಗಸರು ಮಕ್ಕಳಾದ ನಂತರ ಅದೇ ಸ್ಥಿತಿಯಲ್ಲಿರುವವರು ಇದ್ದಾರೆ, ಗಲ್ಫ್ನಿಂದ ಮನೆಗೆ ಬಂದ ನಂತರ ಗಂಡಂದಿರು ಮರುಮದುವೆಯಾಗುತ್ತಿದ್ದಾರೆ, ಆದರೆ ಮಹಿಳೆಯರಿಗೆ ವಿಚ್ಛೇದನ ನೀಡುತ್ತಿಲ್ಲ. ಇಂತಹ ಕಷ್ಟದಲ್ಲಿರುವ ಮಹಿಳೆಯರು ಓದಲು ಅಥವಾ ಮರುಮದುವೆ ಮಾಡಿಕೊಳ್ಳಲು ಸಾಧ್ಯವಾಗದೆ ನೋರ್ಕಾ ಜೊತೆಗೂಡಿ ಸಮಸ್ಯೆ ಬಗೆಹರಿಸುವ ವ್ಯವಸ್ಥೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆಯೋಗದ ಸದಸ್ಯರು ತಿಳಿಸಿದರು. ടോട്ടൽ 27 കേസാണ് വന്നിട്ടുള്ളത്. അതിൽ 6 ക്ലോസ് ചെയ്തിട്ടുണ്ട്. റിപ്പോർട്ട് ആവശ്യപ്പെട്ടിട്ട് 3 കേസ് മാറ്റിവെച്ചിട്ടുണ്ട്. നെക്സ്റ്റ് അദാലത്തിലേക്ക് 18 കേസുകളാണ് മാറ്റിവെച്ചിട്ടുള്ളത്. പൊതുവേ പരാതികൾ കാസർഗോഡ് ജില്ലയിൽ മറ്റുള്ള ജില്ലയെ അപേക്ഷിച്ച് വളരെ കുറവാണ്. അത് നമ്മുടെ കമ്മീഷൻ്റെ ഇത് ജനങ്ങളിലേക്ക് എത്താത്തത് കൊണ്ടാണോ അല്ല പരാതികളുടെ കുറവ് കൊണ്ടാണോ എന്നറിയില്ല. ഇന്ന് പ്രധാനമായിട്ടും വന്നിട്ടുള്ള കേസുകൾ വഴിത്തർക്കം, സ്ത്രീധന പീഡനം, ഗാർഹിക പീഡനം ഇതുമായിട്ട് ബന്ധപ്പെട്ടുള്ള കേസുകളാണ് ഇന്ന് കൂടുതലും വന്നിട്ടുള്ളത്. കൂടാതെ നമ്മുടെ പെൺകുട്ടികൾ, പ്രത്യേകിച്ചും മൈനോറിറ്റി മുസ്ലിം കമ്മ്യൂണിറ്റിയിലെ പെൺകുട്ടികൾ വിവാഹം ചെയ്ത് കഴിഞ്ഞു കഴിഞ്ഞാൽ ഒരു 18 വയസ്സിൽ തന്നെ വിവാഹം ചെയ്ത് ഭർത്താവ് ഗൾഫിലേക്ക് പോവുകയാണ്. 2 മാസം ഫോൺ വിളിയും മറ്റും മറിച്ച് ഉണ്ടെങ്കിലും പിന്നീട് ഒരു കോണ്ടാക്ട്സ് ഉണ്ടാകുന്നില്ല. അപ്പോൾ നമ്മളെ പെൺകുട്ടികൾ പലവിധത്തിലുള്ള ബുദ്ധിമുട്ടുകൾ അനുഭവിക്കുകയാണ്. ನ್ಯಾಯಾವತಿ ಇಂದ್ರಾವತಿ, ಮಹಿಳಾ ಕೋಶದ SHO ಸೀತಾ, ASI ಸುಪ್ರಿಯ ಜೇಕಬ್, ಕೌಟುಂಬಿಕ ಸಲಹೆಗಾರ್ತಿ ರಮ್ಯಾ, ಮಹಿಳಾ ಆಯೋಗದ ನೌಕರರಾದ ಬೈಜು ಶ್ರೀಧರನ್, ಶ್ರೀಜಿತ್ ಮುಂತಾದವರು ಸಭೆಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಉಕ್ಕಿನಡ್ಕದ ಸರ್ಕಾರಿ ವೈದ್ಯಕೀಯ ಕಾಲೇಜು ಪರಿಶೀಲನಾ ಸಭೆಯಲ್ಲಿ ಕಾಸರಗೋಡು ಸರ್ಕಾರಿ ವೈದ್ಯಕೀಯ ಕಾಲೇಜು ನಿರ್ಮಾಣ ಕಾಮಗಾರಿಗೆ ವೇಗ ನೀಡಲು ನಿರ್ಧರಿಸಲಾಯಿತು. ಶುಕ್ರವಾರದಂದು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕಾಸರಗೋಡು ವೈದ್ಯಕೀಯ ಕಾಲೇಜು ನಿರ್ಮಾಣ ಕಾಮಗಾರಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಶುಕ್ರವಾರದಂದು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕಾಸರಗೋಡು ವೈದ್ಯಕೀಯ ಕಾಲೇಜು ನಿರ್ಮಾಣ ಕಾಮಗಾರಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಉಕ್ಕಿನಡ್ಕದ ಕಾಸರಗೋಡು ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಭೇಟಿ ನೀಡಿ ವೈದ್ಯಕೀಯ ಕಾಲೇಜು ನಿರ್ಮಾಣದ ಮೌಲ್ಯಮಾಪನ ಮಾಡುವರು. ಶೈಕ್ಷಣಿಕ ಬ್ಲಾಕ್ ನಿರ್ಮಾಣ ಪೂರ್ಣಗೊಂಡಿದೆ. ಶಾಸಕರ ನಿಧಿಯನ್ನು ಬಳಸಿಕೊಂಡು ಇಲ್ಲಿಗೆ ತಾತ್ಕಾಲಿಕವಾಗಿ HT ವಿದ್ಯುತ್ ಸಂಪರ್ಕ ಕಲ್ಪಿಸಲು ಕ್ರಮ ಕೈಗೊಳ್ಳಲು ಸಭೆ ನಿರ್ಧರಿಸಿತು. ಕೇರಳ ಜಲ ಪ್ರಾಧಿಕಾರವು ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜ್ನಲ್ಲಿ ಲಭ್ಯವಿರುವ 8 ಕೋಟಿ ರೂಪಾಯಿಗಳನ್ನು ಬಳಸಿಕೊಂಡು ವೈದ್ಯಕೀಯ ಕಾಲೇಜು ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು ಪೂರ್ಣಗೊಳಿಸುತ್ತದೆ. ಕೇರಳ ಜಲಪ್ರಾಧಿಕಾರದ ನೀರು ಸರಬರಾಜು ಯೋಜನೆಯನ್ನು 4 ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿಯವರು ಸೂಚಿಸಿದ್ದಾರೆ. ಕಾಲೇಜಿಗೆ ಹೊಂದಿಕೊಂಡಂತೆ ನಿರ್ಮಾಣವಾಗಲಿರುವ ಬಾಲಕಿಯರ ಹಾಸ್ಟೆಲ್ ಹಾಗೂ ಶಿಕ್ಷಕರ ವಸತಿ ನಿಲಯದ ಕಾಮಗಾರಿ 3 ತಿಂಗಳೊಳಗೆ ಪೂರ್ಣಗೊಳ್ಳಲಿದೆ. 500 ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣ ಪೂರ್ಣಗೊಳಿಸಲು ಆರ್ಥಿಕ ಅನುಮೋದನೆ ಪಡೆಯಲಾಗುವುದು.
ವೈದ್ಯಕೀಯ ಕಾಲೇಜಿಗೆ ಕೆಐಎಫ್ಬಿಯಿಂದ 162 ಕೋಟಿ ರೂಪಾಯಿ ಮಂಜೂರುಗೊಳಿಸಲಾಗಿದೆ. ಸಬ್ ಕಲೆಕ್ಟರ್ ಸೂಫಿಯಾನ್ ಅಹಮದ್, ಅಸಿಸ್ಟೆಂಟ್ ಕಲೆಕ್ಟರ್ ದಿಲೀಪ್ ಕೆ ಕೈನಿಕರ, ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜ್ ವಿಶೇಷ ಅಧಿಕಾರಿ ಇಪಿ ರಾಜಮೋಹನ್, ಕಾಸರಗೋಡು ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಭಾರಿ ಅಧೀಕ್ಷಕ ಡಾಕ್ಟರ್ ಆರ್ ಪ್ರವೀಣ್, ಹಣಕಾಸು ಅಧಿಕಾರಿ ಶಿವಪ್ರಕಾಶ್ ನಾಯರ್, ಕಿಡ್ಕೋ ಸಲಹೆಗಾರ ಟಾಮ್ ಜೋಸ್, ಯೋಜನಾ ಎಂಜಿನಿಯರ್ಗಳಾದ ವಿ ನಿತಿನ್ ಆನಂದ್, ಸಿರಿಯಾಕ್ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಸಿಂಧು, ಜಿಶಾ ಮುಂತಾದವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಏಕನಾಗರಿಕ ಸಂಹಿತೆ ವಿರುದ್ಧ ಇದೇ ತಿಂಗಳ 30 ರಂದು ಆಯೋಜಿಸುವ ಜನಪರ ಸಭೆಯ ಸಂಘಟನಾ ಸಮಿತಿ ರೂಪೀಕರಿಸಲಾಯಿತು. ಸಂಘಟನಾ ಸಮಿತಿ ರೂಪೀಕರಣ ಸಭೆ ಕಾಸರಗೋಡು ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ ಹಾಲ್ನಲ್ಲಿ ನಡೆಯಿತು. ಏಕನಾಗರಿಕ ಸಂಹಿತೆಯನ್ನು ದೇಶದಲ್ಲಿ ವಿಧಿಸಲಿರುವ ಕೇಂದ್ರ ಸರ್ಕಾರದ ಕ್ರಮದ ವಿರುದ್ಧ ಜನಪರ ಒಕ್ಕೂಟ ಜಿಲ್ಲೆಯಲ್ಲೂ ಹುಟ್ಟಿಕೊಳ್ಳುತ್ತಿದೆ. ಇದರ ಮುಂಚೂಣಿಯಾಗಿ 30 ರಂದು ಕಾಸರಗೋಡು ಟೌನ್ ಹಾಲ್ನಲ್ಲಿ ನಡೆಯುವ ಅದ್ಧೂರಿಯಾದ ಜನಪರ ಸಭೆಗೆ ಸಂಘಟನಾ ಸಮಿತಿ ರೂಪೀಕರಿಸಲಾಗಿದೆ. 5000 ಮಂದಿ ನೆರೆದುಕೊಳ್ಳುವ ಜನಪರ ಸಭೆಯ ಉದ್ಘಾಟನೆಯನ್ನು ಸಿಪಿಎಂ ಪೊಲೈಟ್ ಬ್ಯೂರೋ ಸದಸ್ಯ ಎಂಎ ಬೇಬಿ ನೆರವೇರಿಸಲಿದ್ದಾರೆ. ಕಾಸರಗೋಡು ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ ಹಾಲ್ನಲ್ಲಿ ಸಂಘಟನಾ ಸಮಿತಿ ರೂಪೀಕರಣ ಸಭೆಯನ್ನು ಮಾಜಿ ಸಂಸದ ಪಿ ಕರುಣಾಕರನ್ ಉದ್ಘಾಟಿಸಿದರು. മുസ്ലിം വിഭാഗത്തിന് ഭൂരിപക്ഷം കൊണ്ടുപോകുന്നതിന് മുമ്പ് തന്നെ ഒരു സംസ്ഥാനം വേണ്ട രണ്ട് പ്രവിശ്യയുടെ ഭാവി അതിന്റെ ഭാവിയായിട്ടുള്ളത് മാറ്റിയത് മറ്റൊന്നുമില്ല. വേറെ എന്തെങ്കിലും കാര്യങ്ങൾ പറയാൻ കഴിയുന്നില്ല. സ്വാതന്ത്ര്യ സമര കാലഘട്ടത്തിൽ ഇന്ത്യയോടൊപ്പം ചേരാൻ തീരുമാനിച്ച ആ രാജ്യത്തിലെ ജനങ്ങളുടെ ആശയങ്ങൾ അഭിലാഷങ്ങൾ അത് അനുവദിച്ചു കൊടുക്കുന്നതിന് സംരക്ഷിക്കുന്നതിനും പകരം യഥാർത്ഥത്തിൽ അത് ലംഘിക്കുകയാണ് ചെയ്യുന്നത്. ಕೇರಳ ಮುಸ್ಲಿಂ ಜಮಾತ್ ಜಿಲ್ಲಾ ಜನರಲ್ ಸೆಕ್ರೆಟರಿ ಪಳ್ಳಂಗೋಡ್ ಅಬ್ದುಲ್ ಖಾದರ್ ಮದನಿ ಅಧ್ಯಕ್ಷತೆ ವಹಿಸಿದ್ದರು. ಸಿಪಿಐ ಜಿಲ್ಲಾ ಸೆಕ್ರೆಟರಿ ಸಿಪಿ ಬಾಬು, ಮ್ಯಾಥ್ಯೂ ಬೇಬಿ, ಅಜೀಜ್ ಕಡಪುರ, ಹಮೀದ್ ಹಾಜಿ, ಕುರಿಯಕೋಸ್ ಪ್ಲಾಪರಂಬಿಲ್, ಸಿಎಲ್ ಹಮೀದ್, ಕೆಸಿ ಇರ್ಷಾದ್, ಸುರೇಶ್ ಪುದಿಯಳತ್, ಅಸೈನರ್ ನುಳಿಪಾಡಿ, ಪಿಸಿ ಸುಬೈದಾ, ಅಡ್ವೊಕೇಟ್ ಸಿ ಶುಕೂರ್, ಹಬೀಬ್ ರೆಹಮಾನ್ ಮುಂತಾದವರು ಮಾತನಾಡಿದರು. ಶಾಸಕ ಸಿಎಚ್ ಕುಂಜಂಬು ಸಂಘಟನಾ ಸಮಿತಿ ಪದಾಧಿಕಾರಿಗಳ ಪ್ಯಾನಲ್ ಅನ್ನು ಮಂಡಿಸಿದರು. ಸಿಪಿಐಎಂ ಜಿಲ್ಲಾ ಸೆಕ್ರೆಟರಿ ಎಂವಿ ಬಾಲಕೃಷ್ಣನ್ ಸ್ವಾಗತಿಸಿ ಏರಿಯಾ ಸೆಕ್ರೆಟರಿ ಕೆಎ ಮೊಹಮ್ಮದ್ ಹನೀಫ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮಾಜಿ ಮುಖ್ಯಮಂತ್ರಿ ಉಮನ್ ಚಾಂಡಿಯವರ ನಿಧನಕ್ಕೆ ಮಂಜೇಶ್ವರ ಮಂಡಲ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಂತಾಪ ಸೂಚಿಸಲಾಯಿತು. ಹೊಸಂಗಡಿಯಲ್ಲಿ ಜರುಗಿದ ಸರ್ವಪಕ್ಷ ಸಂತಾಪ ಸೂಚಕ ಸಭೆಯನ್ನು ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. ಮುಖ್ಯಮಂತ್ರಿಯಾಗಿ ಜನಸಂಪರ್ಕ ಕಾರ್ಯಕ್ರಮದ ಮೂಲಕ ಬಡಜನರ ಬಳಿಕೆ ತಲುಪಿ ಅವರ ಕಣ್ಣೀರೊರೆಸಿ ಉಮ್ಮನ್ಚಾಂಡಿ ಕಾರುಣ್ಯ ಲೋಕದ ಮಹಾನ್ ವ್ಯಕ್ತಿಯಂತೆ ವಿರಾಜಿಸಿದವರು. ಜಗತ್ತನ್ನೇ ವಿಸ್ಮಯಗೊಳಿಸಿದ ಅವರ ಜನಸಂಪರ್ಕ ಕಾರ್ಯಕ್ರಮ ರಾಜಕೀಯ ಲೋಕದ ಅವಿಸ್ಮರಣೀಯ. ಸಮಾಜದ ಕಟ್ಟ ಕಡೆಯ ಜನರಡೆಗೆ ತಲುಪಿದ ಉಮ್ಮನ್ಚಾಂಡಿ ಯಾವತ್ತೂ ಅಜರಾಮರ ಎಂದು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಹೇಳಿದರು. ಮಂಜೇಶ್ವರ ಮಂಡಲ ಕಾಂಗ್ರೆಸ್ ಸಮಿತಿ ವತಿಯಿಂದ ಹೊಸಂಗಡಿಯಲ್ಲಿ ಜರುಗಿದ ಸರ್ವಪಕ್ಷ ಸಂತಾಪ ಸೂಚಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಮಂಡಲ ಕಾಂಗ್ರೆಸ್ ಅಧ್ಯಕ್ಷ ಉಮ್ಮರ್ ಶಾಫಿ ಮಾಸ್ಟರ್ ಅಧ್ಯಕ್ಷತೆ ವಹಿಸಿದರು. ಸಂಕಬೈಲು ಸತೀಶ ಅಡಪ್ಪ ಪ್ರಾಸ್ತಾವಿಕ ಮಾತನಾಡಿದರು. ಬಿವಿ ರಾಜನ್, ಪಿಎಚ್ ಅಬ್ದುಲ್ ಹಮೀದ್, ಪ್ರಶಾಂತ್ ಕನಿಲ, ಹರಿಶ್ಚಂದ್ರ ಮಂಜೇಶ್ವರ, ಇಬ್ರಾಹಿಂ ಗೇರುಕಟ್ಟೆ, ಅಶ್ರಫ್ ಉಪ್ಪಳ, ಅದ್ನಾನ್ ಬಶೀರ್ ಕನಿಲ, ಅಶ್ರಫ್ ಫೈಸಿ ಕಡಂಬಾರು, ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಕುಂಜಂಬು ನಂಬ್ಯಾರ್, ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿ ಸೋಮಪ್ಪ, ಕಾಸರಗೋಡು ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕಮಲಾಕ್ಷಿ ಕೆ, ಮಂಜೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಿ ಲವೀನಾ ಮೊಂತೇರೋ, ಉಪಾಧ್ಯಕ್ಷ ಮೊಹಮ್ಮದ್ ರಫೀಕ್, ಬ್ಲಾಕ್ ಪಂಚಾಯಿತಿ ಸದಸ್ಯ ಹಮೀದ್ ಹೊಸಂಗಡಿ, ಪಿಎಂ ಖಾದರ್ ಹಾಜಿ, ಮುಸ್ತಫಾ ಕಡಂಬಾರ್, ಅಹಮದ್ ಮನ್ಸೂರ್ ಮುಂತಾದವರು ನುಡಿ ನಮನ ಸಲ್ಲಿಸಿದರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮಣಿಪುರದಲ್ಲಿ ನಡೆದ ಹಿಂಸಾಚಾರವನ್ನು ಪ್ರತಿಭಟಿಸಿ ಡಿವೈಎಫ್ಐ ನೇತೃತ್ವದಲ್ಲಿ ಕಾಸರಗೋಡಿನಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಮಣಿಪುರದಲ್ಲಿ ನಡೆದ ಹಿಂಸಾಚಾರವನ್ನು ಪ್ರತಿಭಟಿಸಿ ಡಿವೈಎಫ್ಐ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಾಸರಗೋಡು ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಮಹಿಳಾ ಅಸೋಸಿಯೇಷನ್ ಜಿಲ್ಲಾ ಕಾರ್ಯದರ್ಶಿ ಏಸುಮತಿ ಉದ್ಘಾಟಿಸಿದರು. ರಾಜ್ಯ ಸಮಿತಿ ಸದಸ್ಯೆ ಕೆಆರ್ ಅನಿಷೇದ್ಯ ಅಧ್ಯಕ್ಷತೆ ವಹಿಸಿದ್ದರು. ರಾಜೇಶ್ ವೆಳ್ಳಾಟ್, ಪಿ ಶಿವಪ್ರಸಾದ್, ಸಾದಿಕ್ ಚೆರುಗೋಳಿ, ಕೆವಿ ನವೀನ್, ಕೆ ಗಣೇಶ್ ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್.
ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಷ್ಟ್ರೀಯ ಅಧ್ಯಾಪಕ ಪರಿಷತ್ತಿನ ವತಿಯಿಂದ ಕಾಸರಗೋಡು ಡಿಡಿಇ ಆಫೀಸ್ ಮುಂದೆ ಧರಣಿ ನಡೆಸಲಾಯಿತು. ರಾಷ್ಟ್ರೀಯ ಅಧ್ಯಾಪಕ ಪರಿಷತ್ತು ರಾಜ್ಯ ಟ್ರೆಷರರ್ ಸುರೇಶ್ ಕುಮಾರ್ ಎಂಟಿ ಉದ್ಘಾಟಿಸಿದರು. ಡಿಎ ಬಾಕಿ ಅನುಮತಿಸಬೇಕು, ಲೀವ್ ಸರೆಂಡರ್ ಮರುಸ್ಥಾಪಿಸಬೇಕು, ನೇಮಕಾತಿ ಮಂಜೂರಾತಿ ಪ್ರಕ್ರಿಯೆ ಚುರುಕುಗೊಳಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಷ್ಟ್ರೀಯ ಅಧ್ಯಾಪಕ ಪರಿಷತ್ತಿನ ವತಿಯಿಂದ ಕಾಸರಗೋಡು ಡಿಡಿಇ ಆಫೀಸ್ ಮುಂದೆ ಧರಣಿ ನಡೆಸಲಾಯಿತು. ರಾಷ್ಟ್ರೀಯ ಅಧ್ಯಾಪಕ ಪರಿಷತ್ ರಾಜ್ಯ ಟ್ರೆಷರರ್ ಸುರೇಶ್ ಕುಮಾರ್ ಎಂಟಿ ಧರಣಿಯನ್ನು ಉದ್ಘಾಟಿಸಿ ಪಾಲುದಾರಿಕೆ ಪಿಂಚಣಿ ಯೋಜನೆ ಹಿಂಪಡೆಯಬೇಕು ಎಂದು ಹೇಳಿದರು. ലാസ്റ്റിൽ വാങ്ങിച്ച അതേ ശമ്പളം തന്നെയാണ് വാങ്ങിച്ചുകൊണ്ടിരിക്കുന്നത്. ഇൻക്രിമെൻ്റ് അല്ലാതെ വേറൊരു ആനുകൂല്യം നമുക്ക് കിട്ടിയിട്ടില്ല. 2021 ശേഷമുള്ള ഡി എ കുടിശ്ശിക കേന്ദ്രം ഇപ്പോഴത്തെ ഈ ജൂലൈ മാത്രമേ പ്രഖ്യാപിക്കാൻ ബാക്കിയുള്ളൂ. അതും കൂടി വന്നാൽ 6 ഗഡുക്കളാവും. അപ്പോൾ ഒരു സാധാരണ ജീവനക്കാരനെ സംബന്ധിച്ചോളം, ഒരു 23,000 ബേസിക്കുള്ള ഒരു സാധാരണ ജീവനക്കാരനെ സംബന്ധിച്ചിടത്തോളം പ്രതിമാസം 3,500 രൂപയിലധികം കുറവരുന്നതായ ഒരു നഷ്ടം സഹിച്ചുകൊണ്ടാണ് ഈ സാധനങ്ങൾക്ക് ഇത്രയധികം വില കൂടിയിട്ടുള്ള ഈ കാലഘട്ടത്തിലും നമ്മൾ ജീവിച്ചു പോരുന്നത്. അത് ചോദിക്കാനും പറയാനും നമുക്കറിയാം, നമ്മുടെ സ്റ്റാഫ് റൂമുകളിൽ നമ്മളോടാണ് മറ്റ് കെ എസ് ടിക്കാരനും അല്ലെങ്കിൽ മറ്റുള്ള സംഘടനക്കാരും ഒക്കെ എ കെ എസ് ടിക്കാരനും ഒക്കെ ആവശ്യപ്പെടുന്നത് നിങ്ങൾ സമരം ചെയ്യുമെന്നാണ്. കാരണം അവർക്ക് സർക്കാരിനെ ജയ ജയ പാടാൻ മാത്രമേ അറിയൂ. എന്തൊക്കെ ന്യൂനവാസങ്ങൾ കാണിച്ചാലും അതൊക്കെ ന്യായീകരിച്ച് ന്യായീകരണം വെറും ന്യായീകരണ തൊഴിലാളികൾ മാത്രമായി കെ എസ് ടിക്കാരനും എഞ്ചിനീയറും കാരനും മാറിയിരിക്കുന്ന ഒരവസ്ഥയാണ് നാം ഇപ്പോൾ കണ്ടുവരുന്നത്. ജില്ലാ അധ്യക്ഷ രഞ്ജിത് എം അധ്യക്ഷത വഹിച്ചു. എൻജിഒ സംഘ് ജില്ലാ അധ്യക്ഷ വിജയൻ സി, എൻടിയു രാജ്യസമിതി സദസ്യരായ ടി കൃഷ്ണൻ, അരവിന്ദാക്ഷ ഭണ്ഡാരി, എ സുജിത, ജില്ലാ സമിതി സദസ്യരായ സതീഷ് കുമാർ ഷെട്ടി, പ്രദീപ് കെ വി, ദിനേശ് കെ, സതീശൻ വി മുതലായവരും മാതനാടിതരു. ಜಿಲ್ಲಾ ಕಾರ್ಯದರ್ಶಿ ಅಜಿತ್ ಕುಮಾರ್ ಕೆ ಸ್ವಾಗತಿಸಿ ಜಿಲ್ಲಾ ಕೋಶಾಧಿಕಾರಿ ಐ ಮಹಾಬಲ ಭಟ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಗವರ್ಮೆಂಟ್ ಕಾಲೇಜಿನ ಮಾಜಿ ಪ್ರಿನ್ಸಿಪಲ್ ಇನ್ಚಾರ್ಜ್ ಡಾಕ್ಟರ್ ಎಂ ರಮಾರ್ ಅವರನ್ನು ಕೊಡುವಳ್ಳಿ ಕಾಲೇಜಿಗೆ ವರ್ಗಾವಣೆಗೊಳಿಸಿದ ಕ್ರಮ ಕೇರಳ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯೂನಲ್ ರದ್ದುಗೊಳಿಸಿತು. ಆದರೆ ವಿದ್ಯಾರ್ಥಿಗಳ ದೂರಿನ ಹಿನ್ನೆಲೆಯಲ್ಲಿ ಸರ್ಕಾರದ ನಿಲುವನ್ನು ಪರಿಗಣಿಸಿ ಶಿಕ್ಷಕಿಯನ್ನು ಕಾಸರಗೋಡು ಜಿಲ್ಲೆಯಲ್ಲಿನ ಮಂಜೇಶ್ವರ ಗವರ್ಮೆಂಟ್ ಕಾಲೇಜಿಗೆ ವರ್ಗಾವಣೆ ಮಾಡಲು ಟ್ರೈಬ್ಯೂನಲ್ ನಿರ್ದೇಶನ ನೀಡಿತು. ಕಾಸರಗೋಡು ಗವರ್ಮೆಂಟ್ ಕಾಲೇಜಿನಲ್ಲಿ ಕಳೆದ ಫೆಬ್ರವರಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮುಂದಿಟ್ಟುಕೊಂಡು ಎಸ್ಎಫ್ಐ ಮುಂದೆ ಬಂದಾಗ ಕಾಲೇಜಿನ ಪ್ರಿನ್ಸಿಪಲ್ ಇನ್ಚಾರ್ಜ್ ಡಾಕ್ಟರ್ ಎಂ ರಮಾ ಮತ್ತು ವಿದ್ಯಾರ್ಥಿಗಳ ನಡುವೆ ಸಮಸ್ಯೆಗಳು ಹೆಚ್ಚಾಯಿತು. ನಂತರದ ಬೆಳವಣಿಗೆಯಿಂದ ಡಾಕ್ಟರ್ ರಮಾರವರನ್ನು ಶಿಸ್ತು ಕ್ರಮದ ಅಂಗವಾಗಿ ಕೊಡುವಳ್ಳಿ ಗವರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ವರ್ಗಾವಣೆ ಮಾಡುವ ಕ್ರಮಕ್ಕೆ ಮುಂದಾಗಿರುವುದು. ವಿದ್ಯಾರ್ಥಿಗಳನ್ನು ಅವಮಾನ ಮಾಡುವ ರೀತಿಯಲ್ಲಿ ಸಾರ್ವಜನಿಕ ವೇದಿಕೆಯಲ್ಲಿ ಅಭಿಪ್ರಾಯ ಪ್ರಕಟಣೆಗಳನ್ನು ನಡೆಸಿ ಸರ್ಕಾರಿ ನಿಯಮಾವಳಿಗೆ ವಿರುದ್ಧವಾಗಿ ನಡೆದುಕೊಂಡಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ವರ್ಗಾವಣೆ ಎಂದು ಸರ್ಕಾರಿ ಆದೇಶದಲ್ಲಿದೆ. ಇದರ ಹಿನ್ನೆಲೆಯಲ್ಲಿ ಡಾಕ್ಟರ್ ರಮಾ ಕೇರಳ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯೂನಲ್ನ ಮೊರೆ ಹೋಗಿದ್ದಾರೆ. ಟ್ರೈಬ್ಯೂನಲ್ ವರ್ಗಾವಣೆ ಪ್ರಕ್ರಿಯೆಯನ್ನು ರದ್ದುಗೊಳಿಸಿತು. ಆದರೆ ವಿದ್ಯಾರ್ಥಿಗಳ ದೂರುಗಳ ಹಿನ್ನೆಲೆಯಲ್ಲಿ ಸರ್ಕಾರದ ನಿಲುವನ್ನು ಪರಿಗಣಿಸಿ ಶಿಕ್ಷಕಿಯನ್ನು ಕಾಸರಗೋಡು ಜಿಲ್ಲೆಯಲ್ಲೇ ಮಂಜೇಶ್ವರ ಗವರ್ಮೆಂಟ್ ಕಾಲೇಜಿಗೆ ವರ್ಗಾವಣೆ ಮಾಡುವಂತೆ ಟ್ರೈಬ್ಯೂನಲ್ ಸೂಚಿಸಿದೆ. ಶೈಕ್ಷಣಿಕ ವಾತಾವರಣವನ್ನು ಸುಧಾರಿಸಲು ಪ್ರಯತ್ನಿಸುತ್ತಿರುವ ಕಾಲೇಜು ಶಿಕ್ಷಕರಿಗೆ ವಿದ್ಯಾರ್ಥಿ ಸಂಘದ ಒತ್ತಡಕ್ಕೆ ಮಣಿದು ಸರ್ಕಾರ ನೀಡುವ ತಪ್ಪು ಸಂದೇಶವನ್ನು ಭಾಗಶಃ ಸಮರ್ಥಿಸಲು ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯೂನಲ್ ತಯಾರಾಗಿರುವುದು ದೌರ್ಭಾಗ್ಯವೇ ಸರಿ ಎಂದು ಸೇವ್ ಯೂನಿವರ್ಸಿಟಿ ಕ್ಯಾಂಪೇನ್ ಸಮಿತಿ ಅಭಿಪ್ರಾಯಪಟ್ಟಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬದಿಯಡ್ಕದಲ್ಲಿ ಗುಜರಿ ಅಂಗಡಿಯಿಂದ 1.5 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳ್ಳತನ ಮಾಡಿದ ಪ್ರಕರಣ. ಬದಿಯಡ್ಕ ಪೊಲೀಸ್ ಠಾಣೆ ವ್ಯಾಪ್ತಿಯ ಕ್ವಾರ್ಟರ್ಸ್ನಲ್ಲಿ ವಾಸವಾಗಿದ್ದ ಕೆಎಂ ಅಶ್ರಫ್ ಎಂಬಾತನ ಬಂಧನ. ಕಾಸರಗೋಡು ಮೊಗ್ರಾಲ್ ಪುತ್ತೂರಿನಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲು ಬಂದ ಕೆಎಸ್ಇಬಿ ಸಿಬ್ಬಂದಿಗೆ ಮನೆ ಮಾಲೀಕನಿಂದ ಹಲ್ಲೆ. ಕುಂಬಳೆ ವಿಭಾಗದ ಮಜ್ದೂರ್ ವರ್ಕರ್ ಬದರಿಯಾ ನಗರದ ಪಿ ಮೊಹಮ್ಮದ್ ಶರೀಫ್ಗೆ ಥಳಿಸಿರುವುದು. ಜಿಲ್ಲೆಯಲ್ಲಿ ಹೆಚ್ಚುತ್ತಿದೆ ಜ್ವರ ಬಾಧಿತರ ಸಂಖ್ಯೆ. 10,000 ದಾಟಿದೆ ಈ ತಿಂಗಳು ಮಾತ್ರ ಜ್ವರ ಬಾಧಿಸಿ ಚಿಕಿತ್ಸೆ ಪಡೆದವರ ಸಂಖ್ಯೆ. ಜಾಗೃತ ಸಮಿತಿಗಳನ್ನು ಬಲಪಡಿಸಲು ಅಕೋಸ್ನಲ್ಲಿ ಆಯ್ಕೆಯಾದ 10 ಕೇಂದ್ರಗಳಲ್ಲಿ ತರಗತಿಗಳನ್ನು ನೀಡಲಾಗುವುದು ಎಂದು ರಾಜ್ಯ ಮಹಿಳಾ ಆಯೋಗದ ಸದಸ್ಯೆ ಅಡ್ವೊಕೇಟ್ ಪಿ ಕುಂಜೈಶ. ಕಾಸರಗೋಡಿನಲ್ಲಿ ಸಭೆ ನಡೆಸಿದ ನಂತರ ಅವರು ಮಾತನಾಡಿದರು. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.